ಇತ್ತೀಚೆಗೆ ವಿಧಾನಸೌಧದ ಕಟ್ಟಡದೊಳಗೆ ನಾವು ಆಯ್ಕೆ ಮಾಡಿ ಕಳಿಸಿದಂಥ ಶಾಸಕರು ಅದನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತ ನೋಡಿದರೆ ಭಾಳ ಆತಂಕಕಾರಿ ಆಗ್ತಾಯಿದೆ. ಯಾಕೆ ಅಂತಂದರೆ ಅವರ ವಾಸ್ತುಗಳ ಪ್ರಕಾರ ಕಟ್ಟಡಗಳನ್ನು ಕೆಡುವುದು ಮಾಡೋದು ನೋಡಿದರೆ ಜನ ಇವರಿಗೆ ಕೊಟ್ಟ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತ. ಜನರ ಕೊಟ್ಟ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಜೊತೆಗೆ ಇವರು ಸಂವಿಧಾನದ ಮೌಲ್ಯವನ್ನು ಕೂಡ ಧಿಕ್ಕರಿಸಿ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಿದ್ದಾರೆ. ಇವರು ಆಯ್ಕೆ ಮಾಡಿಕೊಳ್ಳುವಾಗ ನಾನು ಸಂವಿಧಾನದ ಮೌಲ್ಯಗಳನ್ನು ಎತ್ತಿಡ್ತೀನಿ ಅಂತೇಳಿ ಜನಗಳಿಗೆ ನಂಬಿಸಿ ಇವರು ಆಯ್ಕೆ ಆಗಿರೋದು. ನನ್ನ ನಂಬಿಕೆಗಳನ್ನು ನಾನು ಜಾರಿಗೆ ತರ್ತೀನಿ ಅಂತ ಹೇಳಿ ಏನು ಇವರು ಆಯ್ಕೆ ಆಗಿಲ್ಲ. ಹಾಗಾಗಿ ಇದು ಜನತೆಗೆ ಬಗೆದ ದ್ರೋಹ. ವಿಧಾನಸೌಧ ಪ್ರವೇಶ ಮಾಡಿದ ಕೂಡಲೇ ಅದರಲ್ಲಿ ಈ ಸ್ವಂತ ಮನೆಗಳಲ್ಲಿ ಮಾಡ್ದಂಗೆ ಪೂಜೆ, ಹವನ, ಹೋಮ ಇವೆಲ್ಲವನ್ನು ಮಾಡುವಂಥ ಕ್ರಿಯೆ ಇದೆಯಲ್ಲ. ಸರ್ಕಾರಿ ಕಚೇರಿಗಳು ಸಾರ್ವಜನಿಕ ಸ್ವತ್ತು, ಅವು ಇವರ ಹುಚ್ಚಾಟಗಳಿಗೆ, ತೆವಲುಗಳಿಗೆ, ಇವರ ನಂಬಿಕೆಗಳಿಗೆ ಉಪಯೋಗ ಆಗೋಕ್ಕೋಸ್ಕರ ಕಟ್ಟಿದ್ದಲ್ಲ. ಇದೇ ರೀತಿ ಸರ್ಕಾರದ ಎಲ್ಲ ನೌಕರರು ಅಧಿಕಾರಿಗಳು ಅವರವರು ಬಂದಂಥ ಕಚೇರಿಗಳಲ್ಲಿ ಮಾಡಿಬಿಟ್ರೆ ಏನಾಗ್ಬೋದು ಅದು ನೆನೆಸ್ಕೊಂಡ್ರೇ ಭಯ ಆಗ್ತದೆ. ಮತ್ತು ಇವರ ಹುಚ್ಚಾಟಕ್ಕೆ ಏನಾದರೂ ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಾ, ಕಾನೂನು ಆಡಳಿತ ವ್ಯವಸ್ಥೆ ಇದೆಯಾ ಅನ್ನೋವಂಥದ್ದಾಗ್ತದೆ. ಹಾಗಾಗಿ ಇವರ ನಡೆಗಳು ಬರೀ ಖಂಡನೀಯ ಮಾತ್ರ ಅಲ್ಲ, ಕೂಡಲೇ ಇದನ್ನು ಇಂಥವನ್ನು ನಿಲ್ಲಿಸಬೇಕು ಅನ್ನೋಂತಹ ಜನರ ಆಗ್ರಹ ಅದು. ಹಾಗಾಗಿ ಇಂಥವನ್ನೆಲ್ಲ ಅವರು ಮಾಡಬಾರ್ದು. ಮತ್ತು ಸಂವಿಧಾನದ ಮೌಲ್ಯಗಳನ್ನು ಮಾತ್ರ ಇವರು ಎತ್ತಿಡಬೇಕು. ಸಾರ್ವಜನಿಕ ಆಸ್ತಿಗಳನ್ನು ಮತ್ತು ಈ ಥರದ ಮಾನ್ಯುಮೆಂಟ್ಸ್, ವಿಧಾನಸೌಧ ಅಂದರೆ ಅದು ಒಂದು ಮಾನ್ಯುಮೆಂಟ್ಸ್ ಇದಾಗ, ಅದರ ಒಳಗೆ ಜನರು ಕೊಟ್ಟ ಅಧಿಕಾರವನ್ನು ಜನರ ಹಿತಕ್ಕಾಗಿ ಆಡಳಿತ ಮಾಡೋದಕ್ಕೆ ಬಳಸ್ಕೋಬೇಕ ಹೊರತು ಇವ್ರ ಗೋಡೆ ಒಡೆಯೋದಕ್ಕೆ, ಇವರ ನಂಬಿಕೆಗಳನ್ನು ಅಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಹೋಮವನ ಮಾಡೋದಕ್ಕೆ ಬಳಸ್ಕೋಬಾರ್ದು. ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಮತ್ತು ಇದು ಕೂಡಲೇ ನಿಲ್ಲಬೇಕು ಅನ್ನೋವಂಥದ್ದು ನಮ್ಮ ಆಗ್ರಹ.